ಸ್ನೇಹಿತರೆ, ಎರಡು ವರ್ಷಕ್ಕೊಮ್ಮೆ ಉಡುಪಿಲಿ ಪರ್ಯಾಯ ಮಹೋತ್ಸವ ಮಾಡ್ತಾರಲ್ಲ, ಇದು ನಮ್ಮೆಲ್ಲರಿಗೂ ಗೊತ್ತಿರೋ ಅಂಥ ವಿಷಯನೇ. ಈ ಪರ್ಯಾಯ ಟೈಮಲ್ಲಿ ಲಕ್ಷಾಂತರ ಜನ ಭಕ್ತಾದಿಗಳು ಎಲ್ಲ ಕಡೆಯಿಂದ ಉಡುಪಿಗೆ ಬಂದು ಸೇರಿಕೊಳ್ತಾರೆ. ತುಂಬ ವಿಜೃಂಭಣೆಯಿಂದ ಆಚರಿಸ್ತಾರೆ ಈ ಒಂದು ಪರ್ಯಾಯ ಮಹೋತ್ಸವನ. ಎರಡು ಕಣ್ಣು ಸಾಲದು ನೋಡೋಕ್ಕೆ ನಿಜವಾಗ್ಲೂ. ನೀವೇನಾದರೂ ಅಟೆಂಡ್ ಮಾಡಿಲ್ಲ ಅಂದರೆ ನೆಕ್ಸ್ಟ್ ಆಪರ್ಚುನಿಟಿ ಸಿಕ್ಕಾಗ ಖಂಡಿತ ನೀವು ಅಟೆಂಡ್ ಮಾಡಬೇಕು. ಅಷ್ಟು ಚೆನ್ನಾಗಿರುತ್ತೆ. ಇಡೀ ಉಡುಪಿ ತಾಲೂಕೆ ತುಂಬ ಕಲರ್ಫುಲ್ ಆಗಿರುತ್ತೆ. ವಿಜೃಂಭಣೆಯಿಂದ ಆಚರಿಸ್ತಾರೆ ಈ ಒಂದು ಪರ್ಯಾಯ ಮಹೋತ್ಸವದ. ಬರೀ ಒಂದು ಕಲರ್ಫುಲ್ ವಿಜೃಂಭಣೆ ಆಚರಣೆ ಮಾತ್ರ ಅಲ್ಲ, ಇನ್ನೂ ಒಂದು ಹೈಲೈಟ್ ಏನಂದರೆ ಪರ್ಯಾಯ ಟೈಮ್ನಲ್ಲಿ ಅವರು ಭಕ್ತಾದಿಗಳಿಗೆ ಬಡಿಸೋ ಅಂಥ ಊಟ ತುಂಬಾ ಚೆನ್ನಾಗಿರುತ್ತೆ, ತೃಪ್ತಿಕರವಾಗಿರುತ್ತೆ, ಬಹಳ ರುಚಿಯಾಗಿರುತ್ತೆ. ಆ ಕೂಟುಗಳು, ಆ ಚಟ್ನಿಗಳು, ಆ ಸಿಹಿ ಖಾದ್ಯಗಳು ಸೂಪರಾಗಿದ್ರೆ ಸೂಪರಾಗಿರುತ್ತೆ. ಈ ಟೈಮ್ನಲ್ಲಿ ನಾನು ಆ ಎರಡು ಒಂದು ರೆಸಿಪಿನ ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಮೊದಲನೇದು ಅಲ್ಲಿ ಕೂಟು ಮಾಡ್ತಾರೆ, ಒಂದು ಕುಂಬಳಕಾಯಿ ಕೂಟು ಅಂತ. ಅವರು ಸಾಮಾನ್ಯವಾಗಿ ಕುಂಬಳಕಾಯನ್ನು ಉಪಯೋಗ ಮಾಡ್ತಾರೆ. ತುಂಬಾ ರುಚಿಕರವಾಗಿರುತ್ತೆ ಈ ಕೂಟು. ಈ ಕೂಟಿನ ಜೊತೆಗೆ ಅವರು ಮಾಡುವಂಥ ಒಂದು ಚಟ್ನಿ ಕೂಡ ಚೆನ್ನಾಗಿರುತ್ತೆ. ಈ ಕೂಟು ಜೊತೆ ಆ ಚಟ್ನಿ ಕೂಡ ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಖಂಡಿತ ಟ್ರೈ ಮಾಡಿ, ನೀವು ಡೆಫಿನೆಟಾಗಿ ಲೈಕ್ ಮಾಡ್ತೀರಾ. ಮನೆಯವರೆಲ್ಲರೂ ಇಷ್ಟಪಡ್ತಾರೆ ಈ ಎರಡು ಒಂದು ರೆಸಿಪೀಸ್ನ. ಸೊ ಬನ್ನಿ ನೋಡ್ಕೊಂಬಿಡೋಣ ಹೇಗೆ ಮಾಡೋದು ಅಂತ. ಈ ವಿಡಿಯೋನ ನೋಡಿ ಕಲ್ತ್ಕೊಳ್ಳೋಕ್ಕೆ ಮುಂಚೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸೂಪರ್ ಅಡುಗೆ ಕಟ್ಟೆನ ಎನ್ಕರೇಜ್ ಮಾಡಿ. ಸ್ನೇಹಿತರೆ, ಯು ಹ್ಯಾವ್ ಅ ಗ್ರೇಟ್ ಐಮ್ ವಾಚಿಂಗ್ ದಿಸ್ ವಿಡಿಯೋ. ಪರ್ಯಾಯ ಕೂಟ್ ಮಾಡ್ಕೊಳ್ಳೋಕ್ಕೆ ಸ್ನೇಹಿತರೆ ನಾನು ಸೀಗುಂಬಳಕಾಯನ್ನ ಚೆನ್ನಾಗಿ ಕಟ್ ಮಾಡಿ ತೊಳ್ಕೊಂಡು ರೆಡಿ ಮಾಡಿಟ್ಕೊಂಡ್ಬಿಟ್ಟಿದ್ದೀನಿ. ಇದ್ರ ಜೊತೆಗೆ ನಾನು ಒಂದು ಕಪ್ಪು, ನೋಡಿ, ಒಂದು ಕಪ್ನಷ್ಟು ತೊಗರಿಬೇಳೆ, ಇದೆರಡನ್ನು ನಾನು ಕುಕ್ಕರಲ್ಲಿ ಬೇಯಿಸ್ಕೊಂಡ್ಬಿಡ್ತೀನಿ. ನಿಮಗೆ ಕುಕ್ಕರಲ್ಲಿ ಕುಂಬಳಕಾಯಿ ತುಂಬ ಬೆಂದುಬಿಡುತ್ತೆ ಅಂದರೆ ಬೇಳೆ ಸಪ್ರೇಟಾಗಿ ಮತ್ತು ಕುಂಬಳಕಾಯಿ ಸಪ್ರೇಟಾಗಿ ನೀವು ಬೇಯಿಸ್ಕೋಬೋದು. ಕುಂಬಳಕಾಯಿ ಬೇಡ ಅಂದರೆ ನೀವು ಇದ್ರ ಜೊತೆ ಇದ್ರ ಬದಲು ಬೂದು ಕುಂಬಳಕಾಯಿನೂ ಉಪಯೋಗಿಸ್ಕೋಬೋದು, ಬಹಳ ರುಚಿಯಾಗಿರುತ್ತೆ. ಆಮೇಲೆ ಮಂಗಳೂರು ಸೌತೆಕಾಯಿ ಕೂಡ ಉಪಯೋಗ ಮಾಡ್ಕೋಬೋದು. ಯಾವುದೇ ಒಂದು ತರಕಾರಿ ಹಾಕ್ಕೊಂಡ್ರು ಈ ಒಂದು ಮಸಾಲೆ ಜೊತೆ ಈ ಒಂದು ಪರ್ಯಾಯದ ಕೂಟು ಆಸಮ್ ಆಗಿರುತ್ತೆ. ಸೊ ಬನ್ನಿ ನೋ, ಇವಾಗ ಇದನ್ನು ಪ್ರೆಷರ್ ಕುಕ್ ಮಾಡ್ಕೊಂಬಿಡ್ತೀನಿ. ಮಸಾಲೆಗೆ ನಾನು ಉಪಯೋಗಿಸ್ತಾ ಇರೋದು 1 ಕಪ್ ಕಡಲೆಬೇಳೆ, 2 ಕಪ್ ಉದ್ದಿನಬೇಳೆ, 1 ಕಪ್ ಜೀರಿಗೆ, ಒಂದು ಸ್ವಲ್ಪ ನೋಡಿ ಕರಿಬೇವು, ಮತ್ತು 15-16 ನಾನು ಮೆಣಸು ಕಾಳುಗಳನ್ನ ತೊಗೊಂಡಿದ್ದೀನಿ. ಮೆಣಸು ಕಾಳುಗಳು ಇದು 5 ಪದಾರ್ಥಗಳ ಜೊತೆಗೆ ನಾನು ತೆಂಗಿನ ತುರಿನ ಕೂಡ ತೊಗೊಳ್ತಾ ಇದ್ದೀನಿ. 1 ಕಪ್ನಷ್ಟು ತೆಂಗಿನ ತುರಿ. ನಾನು ಸ್ವಲ್ಪ ಮೆಣಸಿನಕಾಯಿ ಜಾಸ್ತಿನೇ ಉಪಯೋಗಿಸ್ತಾ ಇದ್ದೀನಿ. 10 ಮೆಣಸಿನಕಾಯಿನ ಬ್ಯಾಡಗಿ ಗುಂಟೂರು ಕಾಂಬಿನೇಷನ್ನಲ್ಲಿ ತೊಗೊಂಡಿದ್ದೀನಿ. ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದೀನಿ, ಯಾಕಂದರೆ ಸೀ ಗುಂಬಳಕಾಯಿ ಸ್ವಲ್ಪ ಸ್ವೀಟ್ನೆಸ್ ಜಾಸ್ತಿ ಇರೋದ್ರಿಂದ ನೀವು ಸ್ವಲ್ಪ ಖಾರ 10 ಮೆಣಸಿನಕಾಯಿ ಹಾಕ್ಕೊಂಡ್ರು ಪರವಾಗಿಲ್ಲ, ನಡೆಯುತ್ತೆ. ನಿಮ್ಗೆ ಇಷ್ಟೊಂದು ಖಾರ ಬೇಡ ಅಂದರೆ 3-4 ಮೆಣಸಿನಕಾಯಿ ನೀವು ಕಡಿಮೆ ಹಾಕ್ಕೋಬೋದು. ಬಟ್ ನಾನು ಹೇಳ್ದಂಗೆ ಸೀ ಗುಂಬಳಕಾಯಿ ಹಾಕಿರೋದ್ರಿಂದ ನೀವು ಈ ಒಂದು ಇಷ್ಟು ಖಾರನ ಉಪಯೋಗಿಸ್ಕೋಬೇಕಾಗತ್ತೆ. ನಾನಿವಾಗ ಪ್ಯಾನ್ಗೆ ಈ ಮೆಣಸಿನಕಾಯಿನ ಹಾಕ್ಕೊಂಡು ಒಂದು ಚೀಟು ಎಣ್ಣೆ ಹಾಕ್ಕೊಂಡು ಡ್ರೈ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ 1 ನಿಮಿಷ ಡ್ರೈ ರೋಸ್ಟ್ ಮಾಡ್ಕೊಳ್ಳಿ. ಸ್ವಲ್ಪ ಕ್ರಿಸ್ಪಿ ಆಗುತ್ತೆ ಮೆಣಸಿನಕಾಯಿ. ಅದಾದಮೇಲೆ ನಾನು 1 ಕಪ್ ಉದ್ದಿನಬೇಳೆ, ಸಾರಿ, 1 ಟೀಸ್ಪೂನ್ ಉದ್ದಿನಬೇಳೆ ಹಾಕ್ಕೊಂಡು ಮತ್ತೆ ಡ್ರೈ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಆಮೇಲೆ ಉದ್ದಿನಬೇಳೆ 2 ಚಮಚ ತೊಗೊಂಡಿದ್ನಲ್ಲ ಅದನ್ನು ಹಾಕ್ಕೊಂಡು ರೋಸ್ಟ್ ಮಾಡ್ಕೊಳ್ಳಿ. ಚೆನ್ನಾಗಿ ಕಲರು ಅರೋಮ ಎಲ್ಲ ಚೇಂಜ್ ಆಗಬೇಕು, ನಿಮಗೆ ಗೊತ್ತಾಗುತ್ತೆ. ಅಷ್ಟೊತ್ತು ಬಾಡಿಸ್ಕೊಳ್ಳಿ. ಅದಾದಮೇಲೆ 1 ಟೀ ಚಮಚದಷ್ಟು ಜೀರಿಗೆಯನ್ನು ಕೂಡ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ ಕಾಳು ಮೆಣಸು 10-13 ಉಪಯೋಗಿಸ್ತಾ ಇದ್ದೀನಿ. ಇಷ್ಟನ್ನು ಚೆನ್ನಾಗಿ ಬಾಡಿಸ್ಕೊಳ್ಳಿ. ಇದೊಂದು ಸ್ವಲ್ಪ ಬಾಡ್ತಿದ್ದಂಗೆ ಇದಕ್ಕೆ ನಾನು ಕರ್ಬೇವಿನ ಸೊಪ್ಪನ್ನ ಹಾಕ್ಕೊಂಡು ಮತ್ತೆ ಫ್ರೈ ಮಾಡ್ಕೊಂಡ್ಬಿಡ್ತೀನಿ. ಕರ್ಬೇವಿನ ಸೊಪ್ಪು ಮಾತ್ರ ಒಳ್ಳೆ ಫ್ಲೇವರ್ ಕೊಡುತ್ತೆ ಕೂಟ್ಗೆ, ತುಂಬಾ ಚೆನ್ನಾಗಿರುತ್ತೆ. ಕರ್ಬೇವಿನ ಸೊಪ್ಪನ್ನು ಸ್ವಲ್ಪ ಬಾಡಿಸ್ಕೊಳ್ಳಿ, ತೀರಾ ಬಾಡಿಸ್ಕೊಳ್ಳೋಕೆ ಹೋಗಬೇಡಿ. ಬಟ್ ಈ ಕೂಟಿನ ಟೇಸ್ಟ್ ಮಾತ್ರ ಆಸಮ್ ಆಗಿರುತ್ತೆ ಫ್ರೆಂಡ್ಸ್. ನೋಡಿ, ಸ್ವಲ್ಪ ಕಲರ್ ಚೇಂಜ್ ಆಯಿತು. ಈ ಸಮಯದಲ್ಲಿ ನಾನು ಇದಕ್ಕೆ ತೆಂಗಿನ ತುರಿನೂ ಹಾಕ್ಕೊಂಡು ಫೈನಾಗಿ ಮತ್ತೆ 1 ನಿಮಿಷ ಅಷ್ಟು ರೋಸ್ಟ್ ಮಾಡ್ಕೊಂಬಿಡ್ತೀನಿ. ಇಷ್ಟೇ ಒಂದು ಪದಾರ್ಥ ನಾನು ಉಪಯೋಗಿಸ್ತಾ ಇರೋದು, ಬೇರೆ ಏನೂ ಹಾಕ್ಕೊಳ್ತಾ ಇಲ್ಲ. ಇದು ಕೂಟಿಗೆ
ನಾನು ಮಾಡ್ಕೊಂಡಿರೋ ಅಂಥ ಮಸಾಲೆ. ಇದು ಚೆನ್ನಾಗಿ ಫ್ರೈ ಆದಮೇಲೆ ಇದನ್ನು ಆರಕ್ಕೆ ಬಿಟ್ಬಿಡಿ. ಆರದ್ಮೇಲೆ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಒಂದು ಸ್ವಲ್ಪ ನೀರು ಹಾಕ್ಕೊಂಡು ನೀವು ಇದನ್ನು ನುಣ್ಣಿಗೆ ರುಬ್ಕೊಂಬಿಡಿ. ನೋಡಿ, ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ, ಆರದ್ಮೇಲೆ ಹಾಕ್ಕೊಳ್ಳಿ. ಈಗ ಇದನ್ನು ನೋಡಿ, ನುಣ್ಣಿಗೆ ಆಗಿದೆ ಈಗ. ಸೊ ನಮ್ಮ ಕೂಟಿಗೆ ಮಸಾಲ ಅಂತೂ ರೆಡಿ ಆಯಿತು. ಇನ್ನೇನು ಕುಕ್ಕರ್ ಕೂಗ್ತಾ ಇದೆ, ಬೇಳೆ ಬೆಂದ ತಕ್ಷಣ ನಾನು ಈ ಮಸಾಲೆನ ಹಾಕ್ಕೊಂಬಿಡ್ತೀನಿ. ಬೇಳೆ ಸಿಹಿ ಕುಂಬಳಕಾಯಿ ಬೆಂದಿದೆ, ಹುಣಸೆ ಹಣ್ಣು ಹಾಕ್ಕೊಂಡು ಆಮೇಲೆ ನಾನು ಇದಕ್ಕೆ ಮಸಾಲೆನ ಹಾಕ್ಕೊಳ್ತಾ ಇದ್ದೀನಿ. ಮಸಾಲ ಚೆನ್ನಾಗಿ ಒಂದು ಮಿಕ್ಸ್ ಕೊಡಿ. ಚೆನ್ನಾಗಿ ಮಿಕ್ಸ್ ಕೊಟ್ಟು ಇದ್ರ ಜೊತೆಗೆ ನೀವೀಗ ಹುಣಸೆ ಹಣ್ಣು ಮತ್ತು ಉಪ್ಪು ಕೂಡ ಸೇರಿಸ್ಕೊಂಬಿಡಿ. ರುಚಿಗೆ ತಕ್ಕಷ್ಟು ಉಪ್ಪು, ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಕುದೀತಾ ಇದೆ, ಇದು ಕುದ್ದಾಯಿತು. ನೋಡಿ, ಕಲರು ಕೂಡ ಚೇಂಜ್ ಆಯಿತು, ಕೂಟದ್ದು ತುಂಬಾ ಚೆನ್ನಾಗಿದೆ. ಇದಕ್ಕೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಈಗ ಸೇರಿಸ್ಕೊಳ್ತಾ ಇದ್ದೀನಿ. ಈ ಕೂಟಿಗೆ ಒಂದು ಒಳ್ಳೆ ಒಗ್ಗರಣೆನ ಮಾಡ್ಕೋಬೇಕು, ರಿಚ್ ಒಗ್ಗರಣೆನ ಮಾಡ್ಕೋಬೇಕು. ಒಗ್ಗರಣೆಗೆ ನಾನು ಒಂದು 5 ಚಮಚದಷ್ಟು ಎಣ್ಣೆ, ನೀವು ಎಣ್ಣೆ ಸ್ವಲ್ಪ ಕಡಿಮೆ ಕೂಡ ಉಪಯೋಗಿಸ್ಕೋಬೋದು. ಸಾಸಿವೆ ಹಾಕ್ಕೊತಾ ಇದ್ದೀನಿ. ಸಾಸಿವೆ ಹಾಕ್ಕೊಂಡು ನಾನು ಆಗಲೇ ರೋಸ್ಟ್ ಮಾಡ್ಕೊಂಡಿರೋ ಕಡಲೆಬೀಜನ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಮತ್ತೆ ಒಂದು ಸ್ವಲ್ಪ ಫ್ರೈ ಮಾಡಿ ಸ್ವಲ್ಪ ಕರಿವೇನ ಸೊಪ್ಪನ್ನು ಕೂಡ ಹಾಕ್ಕೊಂಬಿಟ್ರೆ ನಮ್ಮ ಒಗ್ಗರಣೆ ರೆಡಿ ಆಯಿತು. ಕೊನೆಗೆ ಸ್ವಲ್ಪ ಇಂಗನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಇಂಗಿಲ್ಲದೆ ನಡೆಯೋದೇ ಅಲ್ವಾ, ನಡೆಯೋದೇ ಇಲ್ಲ ನಮ್ಮ ಅಡುಗೆಗಳು. ಸೊ ಇಂಗನ್ನು ಸೇರಿಸ್ಕೊಳ್ಳಿ, ಇಂಗು ತುಂಬಾ ಒಳ್ಳೆಯದು ದೇಹಕ್ಕೆ. ಈಗ ಇದನ್ನು ಕೂಟಿಗೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಎಷ್ಟು ಚೆನ್ನಾಗಿದೆ ಅಲ್ಲ ಕಲರು, ಕೂಟ್ ಕಲರು. ಕೂಟ್ ಅಂದರೆ ಸ್ವಲ್ಪ ಗಟ್ಟಿಗೆ ಇರಬೇಕು, ಆದರೆ ದೇವಸ್ಥಾನಗಳಲ್ಲಿ ಇಷ್ಟೊಂದು ಗಟ್ಟಿಗಿರಲ್ಲ, ಎಲ್ರಿಗೂ ಒದಗಿಸ್ಬೇಕಲ್ಲ ಭಕ್ತಾದಿಗಳಿಗೆ. ಬಟ್ ರುಚಿ ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ಅವ್ರು ಸ್ವಲ್ಪ ತೆಳ್ಳಗೆ ಮಾಡ್ಕೊಳ್ತಾರೆ, ಆದರೆ ನಾವು ಮನೇಲಿ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ಗಟ್ಟಿಗೆ ಮಾಡ್ಕೊಂಡಿದ್ದೀವಿ. ಈಗ ನಾನು ಮಾಡ್ಕೊಂಡಿರೋ ಒಗ್ಗರಣೆನ ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಒಂದು ಮಿಕ್ಸ್ ಕೊಡಿ. ಸೂಪರಾಗಿರುತ್ತೆ ಈ ಒಂದು ಕೂಟು. ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ಈ ಕೂಟ್ ಹಾಕ್ಕೊಂಡು ನಾನು ನೆಕ್ಸ್ಟ್ ನಿಮಗೆ ತೋರಿಸ್ಕೊಡ್ತಾ ಇರೋ ಪರ್ಯಾಯದ ಚಟ್ನಿ ಎಷ್ಟು ತೃಪ್ತಿ ಕೊಡುತ್ತೆ ಅಂದರೆ, ಆ ದೇವ್ರ ದರ್ಶನ ಮಾಡಿಕೊಂಡು ಈ ಊಟ ಮಾಡ್ತಾ ಇದ್ದರೆ ಎಷ್ಟು ತೃಪ್ತಿ ಅನಿಸುತ್ತೆ. ಸೊ ನೋಡಿ ಎಷ್ಟು ಚೆನ್ನಾಗಿದೆ. ನೀವು ಬೇಕಾದರೆ ಮಿಕ್ಸ್ಡ್ ವೆಜಿಟೇಬಲ್ಸ್ ಕೂಡ ಹಾಕ್ಕೋಬೋದು. ಅದೇ ದೇವಸ್ಥಾನದಲ್ಲಿ ಪ್ರಿಡಾಮಿನೆಂಟ್ಲಿ ಅವರು ಕುಂಬಳಕಾಯನ್ನೇ ಯೂಸ್ ಮಾಡೋದು. ಈಗ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಕೂಟನ್ನು. ಬಿಸಿ ಅನ್ನ, ತುಪ್ಪ, ಕೂಟು. ನೆಕ್ಸ್ಟ್ ನಾನು ನಿಮಗೆ ಚಟ್ನಿ ಕೂಡ ತೋರಿಸ್ತಾ ಇದ್ದೀನಿ. ನೋಡಿ, ಪರ್ಯಾಯದ ಚಟ್ನಿ. ಪರ್ಯಾಯದಲ್ಲಿ ಬಡಿಸೋವಂಥ ಚಟ್ನಿ ಇದು, ತುಂಬ ಚೆನ್ನಾಗಿರುತ್ತೆ, ಸಿಂಪಲ್ ಕೂಡ. 1 ಕಪ್ ತೆಂಗಿನ ತುರಿ, ಸ್ವಲ್ಪ ನಾನು ಹುಣಸೆ ಹಣ್ಣು, 1/2 ಟೀ ಚಮಚ ಕಡಲೆಬೇಳೆ, ಒಣಮೆಣಸಿನಕಾಯಿ 1-8 ರಿಂದ 10, ಇಂಗು, ಕರಿಬೇವಿನ ಸೊಪ್ಪು. ಇಷ್ಟೇ ಸ್ನೇಹಿತರೆ, ಆದರೆ ಈ ರುಚಿ, ಈ ಥರ ರುಚಿ ಚಟ್ನಿ ಬಹಳನೆ ಅಪರೂಪ, ಬಹಳ ಚೆನ್ನಾಗಿರುತ್ತೆ ಕೂಡ. ನೀವು ಸ್ವಲ್ಪ ಬೆಲ್ಲ ಕೂಡ ಸೇರಿಸ್ಕೋಬೋದು, ದೇವಸ್ಥಾನದಲ್ಲಿ ಬೆಲ್ಲನೂ ಉಪಯೋಗಿಸ್ತಾರೆ. ಸೊ ಒಣಮೆಣಸಿನ್ಕಾಯಿ ಇದ್ರ ಜೊತೆಗೆ ಉಪ್ಪನ್ನು ಸೇರಿಸ್ಕೊಂಡು ನಾನೀಗ ಸ್ವಲ್ಪ ಮೆಣಸಿನ್ಕಾಯಿ ಮತ್ತು ಕಡಲೆಬೇಳೆನ ಡ್ರೈ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಕೂಟಿಗೆ ಕೂಡ ನೀವು ಬೆಲ್ಲ ಸೇರಿಸ್ಕೋಬೋದು. ನಾನು ಬೆಲ್ಲ ಹಾಕಿಲ್ಲ, ಬಟ್ ದೇವಸ್ಥಾನದಲ್ಲಿ ಬೆಲ್ಲ ಹಾಕ್ತಾರೆ, ನೀವು ಬೆಲ್ಲ ಕೂಡ ಸೇರಿಸ್ಕೋಬೋದು. ಇನ್ನೂ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ, ಸ್ವಲ್ಪ ಸಿಹಿಯಾಗಿರುತ್ತೆ ಕೂಟು. ಈಗ ನಾನು ಹುರ್ಕೊಂಬಿಡ್ತೀನಿ ಚಟ್ನಿಗೆ ಬೇಕಾಗಿರೋ ಮೆಣಸಿನ್ಕಾಯಿ ಮತ್ತು ಕಡಲೆಬೇಳೆ. ನೋಡಿ, ಸ್ವಲ್ಪ ಪ್ಯಾನಿಗೆ ಒಂದು 1/4 ಟೀ ಚಮಚ ಎಣ್ಣೆ ಹಾಕ್ಕೊಂಡು ಕಡಲೆಬೇಳೆ ಮತ್ತು ಒಣಮೆಣಸಿನ್ಕಾಯಿನ ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೊಳ್ಳಿ 1-2 ನಿಮಿಷ. ಇಷ್ಟೇ ಸಾಕು. ಇಷ್ಟು ಬಾಡಿಸ್ಕೊಂಡ ತಕ್ಷಣ ನಾನು ಇದಕ್ಕೆ ಕರ್ಬೇವಿನ ಸೊಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ಇನ್ನೊಂದು ನಿಮಿಷ ಬಾಡಿಸ್ಕೊಳ್ಳಿ.
ಬಾಡಿಸ್ಕೊಂಡು ತೆಂಗಿನಕಾಯಿ ಮತ್ತು ಹುಣಸೆ ಹಣ್ಣು ಹಾಕು ಮಿಕ್ಸಿಲಿ ರುಬ್ಕೊಂಡಿದ್ದೀನಿ. ಈಗ ಚಟ್ನಿಗೆ ಒಗ್ಗರಣೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಒಗ್ಗರಣೆಗೆ ನಾನು ಎಣ್ಣೆ, ಸಾಸಿವೆ, ಉದ್ದಿನ ಬೇಳೆ, ಕರಿಬೇವು ಮತ್ತು ಇಂಗು, ಒಣಮೆಣಸಿನ್ಕಾಯಿ ಇಷ್ಟು ಹಾಕ್ಕೊಂಡು ನಾನು ರುಬ್ಕೊಂಡಿರೋ ಚಟ್ನಿ ಮಿಶ್ರಣಕ್ಕೆ ಈ ಒಗ್ಗರಣೆನ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ನಮ್ಮ ಪರ್ಯಾಯದ ಚಟ್ನಿ ಕೂಡ ರೆಡಿಯಾಗೋಯ್ತು. ತುಂಬಾ ರುಚಿಕರವಾಗಿದೆ. ಐ ಜಸ್ಟ್ ಹೋಪ್ ಯು ಲವ್ ದಿಸ್ ವಿಡಿಯೋ. ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ಯುವರ್ ಲವ್ ಅಂಡ್ ಅಫೆಕ್ಷನ್ ಫ್ರೆಂಡ್.